ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ರೆ ಒನ್ ಕ್ರಿಯೇಟರ್ ಪ್ಲಸ್. ಇವತ್ತು ನಾನು ನಿಮಗೆ ತಿಳಿಸ್ತೀನಿ ನಿಮ್ಮ ಒಂದು ಮೊಬೈಲಲ್ಲಿ ಎಷ್ಟು ರ್ಯಾಮ್ ಇದೆ ಹಾಗೂ ಎಷ್ಟು ಇಂಟರ್ನಲ್ ಸ್ಟೋರೇಜ್ ಇದೆ, ಅಂದರೆ ಮೊಬೈಲ್ ಸ್ಟೋರೇಜ್ ಎಷ್ಟಿದೆ ಅಂತ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಸೆಟ್ಟಿಂಗಿಗೆ ಹೋಗಬೇಕು. ಫಸ್ಟು ಸೆಟ್ಟಿಂಗಿಗೆ ಹೋಗಿದ ನಂತರ ನನ್ನ ಒಂದು ಮೊಬೈಲು ವಿವೋ Y91i ಮೊಬೈಲ್, ಅದರಲ್ಲಿ ಏನು ಮಾಡಬೇಕು ಅಂದರೆ ಮೋರ್ ಸೆಟ್ಟಿಂಗಿಗೆ ಹೋಗಬೇಕು. ಕೆಲವೊಂದು ಮೊಬೈಲಲ್ಲಿ ಹೆಬೌಟ್ ಫೋನ್ ಅಂತ ಇರುತ್ತೆ ಸ್ಟಾರ್ಟಿಂಗಲ್ಲಿ ಮೇಲ್ಗಡೆ, ಇನ್ನೊಂದು ಕೆಲವೊಂದು ಮೊಬೈಲಲ್ಲಿ ರ್ಯಾಮ್ ಆ್ಯಂಡ್ ಇಂಟರ್ನಲ್ ಸ್ಟೋರೇಜ್ ಅಂತ ಕೊಟ್ಟಿರ್ತಾರೆ. ಫಸ್ಟು ಫ್ರೆಂಡ್ಸ್, ನೀವು ನಿಮ್ಮ ಒಂದು ಮೊಬೈಲ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂದರೆ ಹೆಬೌಟ್ ಮೊಬೈಲ್ಗೆ ಹೋಗಬೇಕು. ಫ್ರೆಂಡ್ಸ್, ನನ್ನ ಒಂದು ಮೊಬೈಲ್ ನಂಬರ್ Vivo 1820 ಹಾಗೂ ಇದು ನಿಂತಿರ ಎಲ್ಲ ಡೀಟೇಲ್ಸ್ ಇದೆ. ಹಾಗೂ ಫ್ರೆಂಡ್ಸ್, ಇಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರೋದ್ರಿಂದ ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಅಂತಿಲ್ಲ ಫ್ರೆಂಡ್ಸ್, ಅಲ್ಲಿಗೆ ಹೋಗಬೇಕು. ಫ್ರೆಂಡ್ಸ್, ನೀವು ನನ್ನ ಒಂದು ಮೊಬೈಲಲ್ಲಿ ನೋಡ್ಬೋದು 2 GB ರ್ಯಾಮ್ ಇದೆ, ಮೊಬೈಲ್ ಸ್ಟೋರೇಜ್ 32 GB ಇದೆ, ಅವೈಲೇಬಲ್ ಸ್ಪೇಸ್ ಇದೆ ಫ್ರೆಂಡ್ಸ್, ನಂದರಲ್ಲಿ 16.50 ಸ್ಪೇಸ್ ಇದೆ. ಹಾಗೂ ನಂದು ಎಸ್ ಡಿ ಕಾರ್ಡ್ ಇದೆ, ಅದರಲ್ಲಿ 4 GB ಇದೆ. ನಾನು 3.25 GB ಯೂಸ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಫ್ರೆಂಡ್ಸ್, ಆವಾಗಲೇ ಹೇಳಿದ ನಂತರ ಕೆಲವೊಂದು ಮೊಬೈಲಲ್ಲಿ ಈ ಥರ ಇರುತ್ತೆ, ಇನ್ನೂ ಕೆಲವೊಂದು ಮೊಬೈಲಲ್ಲಿ ಮೇಲ್ಗಡೆಯನ್ನು ಕೊಟ್ಟಿರ್ತಾರೆ ಅಬೌಟ್ ಫೋನ್ ಅಂತ, ಇನ್ನೂ ಒಂದು ಕೆಳಗಡೆ ಮೊಬೈಲಲ್ಲಿ ಇಷ್ಟರಲ್ಲೇ ಎಲ್ಲ ಒಂದು ಕಡೆ ರ್ಯಾಮ್ ಆ್ಯಂಡ್ ಸ್ಪೇಸ್ ಸ್ಟೋರೇಜ್ ಅಂತ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.